ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಕ್ಸಂಬ ಪಟ್ಟಣದ ಸರಕಾರಿ ಹೆಣ್ಣು ಮಕ್ಕಳ ಮರಾಠಿ ಶಾಲೆಯ ಬೂತ್ ನಂಬರ್ 28ರಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಮತ್ತು ಮಾಜಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಕುಟುಂಬ ಸಮೇತ ಮತದಾನ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಜೊತೆಯಲ್ಲಿ ಹಿರಿಯ ಪುತ್ರ ಜ್ಯೋತಿ ಪ್ರಸಾದ್ ಜೊಲ್ಲೆ, ಪ್ರಿಯ ಜೊಲ್ಲೆ ಮತ್ತು ಸಹೋದರ ಅಪ್ಪ ಸಾಹೇಬ ಜೊಲ್ಲೆ ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಬಳಿಕ ಮಾತನಾಡಿದ ಅಣ್ಣಾ ಸಾಹೇಬ ಜೊಲ್ಲೆ, ಮತದಾನ ಪ್ರತಿಯೊಬ್ಬರ ಹಕ್ಕು, ಸುಭದ್ರ ಪ್ರಜಾಪ್ರಭುತ್ವದಲ್ಲಿ ಸರ್ವರೂ ಪಾಲ್ಗೊಂಡು ಉತ್ತಮ ಸಮಾಜ ಕಟ್ಟಲು ಎಲ್ಲರೂ ತಮ್ಮ ಅತ್ಯಮೂಲ್ಯವಾದ ಹಕ್ಕು ಚಲಾಯಿಸಬೇಕು ಎಂದರು. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಕೈಗೊಂಡ ದಿಟ್ಟ ನಿರ್ಧಾರದ ಕಾನೂನುಗಳು, ಅಭಿವೃದ್ಧಿ ಕೆಲಸಗಳು ಮತ್ತು ನಾನು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು, ಜನರ ಜೊತೆ ನಿಕಟ ಸಂಪರ್ಕ ಇಟ್ಟುಕೊಂಡು ಜನರ ಬಳಿ ಮತ ಕೇಳಿದ್ದೇನೆ. ಕ್ಷೇತ್ರದ ಎಲ್ಲ ಕಡೆ ಹೋದಲ್ಲೆಲ್ಲ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗುತ್ತಾ ಬಂದಿದೆ. ಮತದಾರರ ಉತ್ಸಾಹ ನೋಡಿದರೆ ನನ್ನ ಗೆಲುವು ಪಕ್ಕ ಎಂದರು. ಇವತ್ತು ಎಕ್ಸಂಬದಲ್ಲಿ 28ನೇ ನಂಬರ್ ಬೂತ್ನಲ್ಲಿ ನಾನು ನನ್ನ ಕುಟುಂಬ ಸಮೇತ ಈಗಾಗಲೇ ಮತದಾನ ಮಾಡಿದ್ದೀನಿ. ಇವತ್ತು ಇಡೀ ಚಿಕ್ಕೋಡಿ ಲೋಕಸಭಾ 8 ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾಳಷ್ಟು ಒಂದು ಅಭೂತಪೂರ್ವವಾದ ಬೆಂಬಲ ನನಗೆ ಸಿಗ್ತಾ ಇದೆ. ರೆಸ್ಪಾನ್ಸ್ ಭಾಳಷ್ಟು ಚೆನ್ನಾಗಿದೆ. ಗೆಲುವು ನಿಶ್ಚಿತದೆ. ಇವತ್ತು ಕಾರ್ಯಕರ್ತರು ಉತ್ಸಾಹ ನೋಡಿದರೆ ಪ್ರತಿ ಬೂತಿನ ಮುಂದೆ ಬರೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾತ್ರ ಕಾಣ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಗೆಲುವು ನಿಶ್ಚಿತ ಅನಿಸ್ತದೆ. ಜನರು ಕೂಡ ಅಷ್ಟೇ ಉತ್ಸಾಹದಿಂದ ಮೋದಿಜಿಯವರ ಆಶೆ ಬರಬೇಕು, ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ಈ ಭಾಗದಿಂದ ಅಣ್ಣ ಸಾಹೇಬ್ ಆಶೆ ಬರಬೇಕಂತ ಎಲ್ಲರೂ ಒಂದು ಸಂಕಲ್ಪ ಮಾಡಿ ಇವತ್ತು ವೋಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. 100ಕ್ಕೆ 100ರಷ್ಟು ಸತ್ಯ ಇದು. ಕಳೆದ ಬಾರಿ 1,18,877 ಇತ್ತು. ಈ ಸಲ ಕೂಡ ಮತದಿಕ್ಕೆ ಅಂದ್ರೆ 2 ಪಟ್ಟು ಆಗುವಂತ 2 ಲಕ್ಷ ಮೇಲ್ಪಟ್ಟು ಇವತ್ತು ಲೀಡ್ನಿಂದ ನಾನು ಗೆಲ್ತೇನೆ. ಯುವ ಮತದಾರಂತೂ ನಾನು ಹೇಳೋದಕ್ಕೆ ಅವರೇ ನನಗೆ ಹೇಳ್ತಾ ಇದ್ದಾರೆ, ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು, ನೀವು ಯಾವತ್ತು ದುಡಿಬೇಕು, ಮತ್ತು ನಾವೆಲ್ಲರೂ ನಿಮ್ಮ ಬೆಂಬಲಿಗಿದ್ದೇವೆ ಅಂತ ತಾವೇ ಹೇಳ್ತಾ ಇದ್ದಾರೆ ಯುವ ಮತದಾರ ಎಲ್ಲರೂ. ಇಲ್ಲ, ಓಟ್ ಹಾಕೇ ಹಾಕ್ತಾರೆ. ಯಾಕಂದ್ರೆ 5 ವರ್ಷದಲ್ಲಿ ಒಮ್ಮೆ ಒಮ್ಮೆ ಬರ್ತದೆ. ಬಿಸಿಲು ಏನಿದೆ ರೈತರಿಗೇನು ಸ್ವಾಭಾವಿಕ, ಇದೇನು ಭಾಳೇನು ಬಿಸಿಲಲ್ಲ. ಈ ಬಿಸಿಲಿದ್ರೆ ಕೂಡ ವೋಟಿಂಗ್ ಭಾಳಷ್ಟು ಪರ್ಸೆಂಟೇಜ್ ಟರ್ನ್ ಔಟ್ ಭಾಳಷ್ಟು ಹೆಚ್ಚಾಗ್ತದೆ. ಯಾಕಂದ್ರೆ ಈಗ ನೋಡ್ತಾ ಇದ್ದೀವಿ ನಾವು, 8 ಜನ ಈಗಾಗಲೇ 8 ಜನ ಹೊರಗೆ ಬಂದಿದ್ದಾರೆ. ಎಲ್ಲ ಮತಗಟ್ಟೆಯಲ್ಲಿ ಕೂಡ ಒಂದು ದೊಡ್ಡ ಕ್ಯೂ ನಿಂತದೆ. ಅದಕ್ಕಾರಣ ಹೆಚ್ಚಿನ ಒಂದು ಮತದಾನ ಆಗ್ತದೆ ಅಂತ ನನಗೆ.